ಮ್ಯಾಜಿಸ್ಟ್ರೇಟ್ನ ಭೇಟಿ ಮಾಡ್ತೀನಿ ಅಂತಿದ್ರಿ, ನಾವೇ ಡೈರೆಕ್ಟಾಗಿ ಮೀಟ್ ಮಾಡಬಹುದಾ? ಟ್ರೈ ಮಾಡ್ತಾ ಇದ್ದೀನಿ ಮಿಸ್ಟರ್ ರಮೇಶ್, ಆನ್ ಟೈಮಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಕಷ್ಟ. ಲೆಟ್ ಅಸ್ ಸೀ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ನಡೆಯುತ್ತಿದ್ದ ವೇಳೆ ಈ ಘಟನೆ ನಡೆದಿರುವಂಥದ್ದು. ಅನ್ನಪೂರ್ಣ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದಂಥ ನಾಟಕದಲ್ಲಿ ಲೆಕ್ಚರರ್ ರಿಷಿ ನಂದ ತನ್ನ ಸ್ಟೂಡೆಂಟ್ ಶಂಭು ಮೇಲೆ ಗುಂಡನ್ನು ಹಾರಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಶಂಭುವನ್ನು ಮಾತಾಡಿಸಿದಾಗ ಅವರು ತನ್ನ ಕೊನೆಯ ಮಾತಲ್ಲಿ ತನ್ನ ಗುರುವಿನ ಹೆಸರನ್ನೇ ಹೇಳಿದ್ದಾರೆ. ಓ ಮೈ ಗಾಡ್, ಮಿಸ್ಟರ್ ರಮೇಶ್, ದಿಸ್ ಇಸ್ ಗೆಟಿಂಗ್ ಸೀರಿಯಸ್. ವಿಕ್ಟಿಮ್ ಮಾತಾಡದೇ ಇದ್ದಿದ್ದರಿಂದ ನಿಮ್ಮ ಮಗನ್ನ ಹೊರಗಡೆ ಕರ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವನೇ ನಿಮ್ಮ ಮಗನ ಹೆಸರನ್ನು ಮಾಧ್ಯಮದ ಮುಂದೆ ಹೇಳಿದ್ರಿಂದ ನೋ ಚಾನ್ಸ್. ರಿಷಿ ಹೊರಗಡೆ ಬರೋದು ತುಂಬಾ ಕಷ್ಟ ಇದೆ. ನಿನ್ನ ನನಗೆ ಹೋಪ್ಸೇ ಇಲ್ಲ. ರಮೇಶ್, ಏನಾಯ್ತು ರಮೇಶ್? ಏನಾಗ್ತಿದೆ ರಮೇಶ್? ರಮೇಶ್, ಏನಾಗ್ತಿದೆ ರಮೇಶ್? ಮಾವ ರಮೇಶ್, ಏನಾಯ್ತು ರಮೇಶ್? ರಮೇಶ್, ಮಾತಾಡಿ ಮಾತಾಡಿ ರಮೇಶ್, ಏನಾಗ್ತಿದೆ ನಿಮ್ಗೆ? ಏನೋ ಹೇಳ್ತಿಲ್ಲ. ನಮ್ ಸಂಭುಗೆ ಏನಾಗೈತೆ? ಸಂಭು ಆಗ್ಲೇ ಕಂಡ್ಬಿಟ್ಟಲ್ಲ, ಯಾಕ ಅವನ್ ಇನ್ನೂ ಮಾತಾಡ್ತಾ ಇಲ್ಲ? ಗೊತ್ತಿಲ್ಲ ನಿಂಗೆ, ಯಾರು ಏನು ಹೇಳ್ತಿಲ್ಲ. ರಚನಾ, ನೀನು ಹೊಳ್ಳು. ಇಲ್ಲ, ಶಂಭುಗ್ ಸರಿ ಹೋಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ರಚನಾ, ಸಂಭುನ ನೋಡ್ಕೊಳ್ಳಕ್ಕೆ ನಾವೆಲ್ಲ ಇದೀವಲ್ಲ, ನಾವು ನೋಡ್ಕೋತೀವಿ. ನೀನಿನ್ ಒಳ್ಳು. ಯಾಕ ಕಮ್ಲಿ, ಅವರಮ್ಮ ನನ್ನ ಮೇಲೆ ಕೂಗಾಡಿದ್ರು ಅಂತನ? ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ರು. ನಂಗೆ ಅವ್ರ ಮೇಲೆ ಬೇಸರ ಇಲ್ಲ, ನಂಗೆ ಶಂಭು ಸರಿ ಹೋಗ್ಬೇಕು ಅಷ್ಟೇ, ಅಷ್ಟೇ ನಂಗೆ ಬೇಕಾಗಿರೋದು. ಹಂಗಲ್ಲ ರಚನಾ, ನಿಮ್ಮ ಅಣ್ಣ ಜೈಲಲ್ಲ ಅವ್ರೆ, ಆ ಟೈಮಲ್ಲಿ ನೀನ್ ಇಲ್ಲಿರೋದು ಸರಿಯಲ್ಲ. ನೀನಿನ್ ಒಳ್ಳು, ನೀನಿಲ್ಲೇ ಇದ್ರೆ ನಾವೇ ನಿನ್ನ ಇಲ್ಲಿ ಇರಿಸ್ಕೊಂಡಿದ್ದೀವಿ ಅಂತಲೋ, ಅಥವಾ ಸಂಭು ಮತ್ತೆ ನಿನ್ನ ಬಗ್ಗೆ ಬೇರೆ ಬೇರೆ ಮಾತುಗಳು ಉಟ್ಕೋತೈತೆ.